ಅಮ್ಮ ರಂಗು, ಆಗಲೇ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಕ್ಷಮೇನ? ಯಾಕಣ್ಣ, ನನಗೆ ಯಾರು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಈಗಾಗಲೇ ಇಡೀ ಜಗತ್ತನ್ನೇ ಕ್ಷಮಿಸ್ಬಿಟ್ಟಿದ್ದೀನಿ. ರಂಗು, ಇವ್ರದ್ದೇನು ತಪ್ಪಿಲ್ಲ ಅಂದ್ರೂ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದಾರೆ, ಅಂಥದ್ರಲ್ಲಿ ನೀವ್ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಈ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಲ್ಲ ಅಕ್ಕ. ನಮ್ಮ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆ ನಮ್ಮ ಕೈಲಿ ತಪ್ಪು ಮಾಡಿಸುತ್ತೆ. ಭಾಸ್ಕರ್ ಅವರು ನನ್ನನ್ನು ತಪ್ಪಾಗಿ ನೋಡಿ ತಪ್ಪು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು. ಆದರೆ ಅವ್ರ ಮನಸ್ಸಲ್ಲಿ ಆ ತಪ್ಪು ಆಲೋಚನೆ ಬರೋಕ್ಕೆ ಕಾರಣ ಏನು? ಅಯ್ಯೋ, ನೀನು ಏನೇನೋ ಅನ್ಕೋಬೇಡಮ್ಮ, ನಾನೇನೋ ಇನ್ವಾಲ್ವ್ ಆಗಿ ಇಂಟಿಮೇಟಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಷ್ಟಕ್ಕೆ ನೀನು. ಈ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ತಲೆ ಯಾಕೆ ತಗ್ಗಿಸ್ತಾ ಇದ್ದೀರಾ? ನಿಮ್ಮ ಮನ್ಸಲ್ಲಿ ಬಂದ ಆಲೋಚನೆ ಏನು ಹೇಳಿ? ನಾಟಕದವಳು ಹೇಗ್ ಬೇಕಾದ್ರೂ ಬಳಸ್ಕೋಬಹುದು, ಮೈಕೈ ಮುಟ್ಟಿದ್ರು ಏನು ತೊಂದರೆ ಆಗಲ್ಲ ಅಂತ ಹೌದಲ್ವಾ? ನೀವಿಲ್ಲ ಅಂದ್ರು ಅದೇ ಹೌದು. ನಿಮ್ ಮನ್ಸಲ್ಲಿ ಆಲೋಚನೆ ಬಂದಿದೆ ಅಂದ್ರೆ ಅದಕ್ಕೇನ್ ಅರ್ಥ ಗೊತ್ತಾ? ಮುಂಚೆಯಿಂದಾನು ಅಷ್ಟೇ, ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳಾಗ್ಲಿ ಅಥವಾ ನಾಲ್ಕು ಜನದ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋ ಹೆಣ್ಮಗಳಾಗ್ಲಿ ಅಥವಾ ನಂತರ ಕಲೆನೆ ನಂಬ್ಕೊಂಡು ಬದುಕ್ತಿರೋ ಹೆಣ್ಮಕ್ಳಾಗ್ಲಿ, ನಮ್ಮಂತ ಹೆಣ್ಮಕ್ಳನ್ನೆಲ್ಲ ನೋಡಿದ್ರೆ ನಿಮ್ಮಂತ ಗಂಡಸರಿಗೆ ಬೇರೆ ತರನೇ ಅನ್ಸುತ್ತೆ ಅಲ್ವಾ? ನೀವ್ ನನ್ ಜೊತೆ ತಪ್ಪಾಗಿ ನಡ್ಕೋತಿದ್ದೀರಿ ಅಂತ ಗೊತ್ತಿದ್ದು ನಾನು ಸುಮ್ಮನಿದ್ದೆ ಯಾಕೆ ಗೊತ್ತಾ? ನಾಟಕಕ್ಕೇನು ತೊಂದರೆ ಆಗ್ಬಾರ್ದು ಅಂತ. ನಿಮ್ಮಂತವ್ರನ್ನ ನೋಡಿ ನೋಡಿ ಬುದ್ಧಿ ಹೇಳಿ ಹೇಳಿ ಸಾಕಾಗೋಗಿದೆ. ನಾಟಕದವರು ಸಿನಿಮಾ ಸೀರಿಯಲ್ ಅವರು ಅಂದ್ರೆ ಎಲ್ಲದಕ್ಕೂ ರೆಡಿ ಇರ್ತಾರೆ ಅಂತ ಅನ್ಕೊಂಡ್ಬಿಡ್ತೀರಾ ಅಲ್ವಾ? ಪವಿತ್ರವಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ ಸರ್, ದಯವಿಟ್ಟು ಹಾಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಯಾರು ಒಬ್ರು ತಪ್ಪು ಮಾಡ್ತಿದ್ದಾರೆ ಅಂತ ಎಲ್ಲರೂ ಆ ದೃಷ್ಟಿಯಲ್ಲಿ ನೋಡಬೇಡಿ. ಭಾಸ್ಕರ್ ಅವ್ರೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೆಲವು ಹೆಣ್ಮಕ್ಳು ಗಂಡ ಆಫೀಸ್ಗೆ ಹೋದ್ಮೇಲೆ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡು ಹೊರಗಡೆ ಸಮಾಜದ ಮುಂದೆ ಪತಿವ್ರತೆ ಅನ್ನೋ ಥರ ನಾಟಕ ಆಡ್ತಾರೆ, ಆದರೆ ನಮ್ಮಂತ ಕಲಾವಿದ್ರು ನಾಟಕದಲ್ಲಿ ಕೆಟ್ಟ ಪಾತ್ರ ಮಾಡಿದ್ರು, ಜೀವನದಲ್ಲಿ ಒಳ್ಳೆಯವರಾಗಿದ್ರು, ಈ ಸಮಾಜ ನಮ್ಮನ್ನ ಕೆಟ್ಟವರಾಗೇ ನೋಡುತ್ತೆ. ಯಾಕೆ? ಇಲ್ಲ ಅಲ್ವಾ ಇದಕ್ಕೆ ನಾನು ಆಗ್ಲೇ ಹೇಳಿದ್ದು, ನಾನು ಇಡೀ ಸಮಾಜನೆ ಶ್ರಮಿಸ್ಬಿಟ್ಟಿದ್ದೀನಿ ಅಂತ. ಭಾಸ್ಕರ್ ಅವ್ರೆ, ನಾವು ಕಲಾವಿದ್ರು, ಒಳಗಡೆ ಬೆಟ್ಟದಷ್ಟು ನೋವಿದ್ರು ಹೊರಗಡೆ ನಗೋ ಹಾಗೆ ನಟನೆ ಮಾಡ್ತೀವಿ. ನಿಮ್ಮ ಜೊತೆ ಡ್ಯಾನ್ಸ್ ಮಾಡುವಾಗ ಎಷ್ಟೇ ಕಸಿವಿಸಿ ಅನ್ಸಿದ್ರು ಹಾಕಿರೋ ಬಣ್ಣಕ್ಕೆ ಮಾಡ್ತಿರೋ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀವಿ. ರಂಗು, ತಪ್ಪಾಯ್ತು ತಪ್ಪಾಯ್ತಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ ಜೊತೆ ಪಾತ್ರ ಮಾಡೋ ಇಂಟೆನ್ಷನ್ ಅಷ್ಟೇ ಬರಲಿಲ್ಲ, ತಪ್ಪು ಕಲ್ಪನೆ ಇಟ್ಕೊಂಡೆ ಬಂದೆ.
ಆದ್ರೆ ನನ್ನ ಬಿಹೇವಿಯರು ತಪ್ಪಾಗ್ತಿದೆ ಅಂತ ಈ ಮನೆ ಜನಕ್ಕೆ ಗೊತ್ತಿದ್ರು ಕೂಡ ಅವರೇನು ಹೇಳಲಿಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕತ್ತಿಡ್ದು ಆಚೆ ತಳ್ಳಿರ್ತಿದ್ರು. ಆದ್ರೆ ಇವರೆಲ್ಲ ನನ್ನ ತಪ್ಪು ನಾನೇ ತಿದ್ಕೊಳ್ಳಿ ಅಂತ ಸುಮ್ಮನಿದ್ರು. ಅದಕ್ಕೆ ನಾನು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ನಿನಗೆ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯೋ ಬೇಡ ಬೇಡ, ನನ್ನ ಕಾಲಕ್ಕೆ ಬೀಳ್ಬೇಡಿ. ಕಾಲಕ್ಕೆ ಬೀಳಲೇಬೇಕು ಅನ್ನೋದಾದ್ರೆ ಮನೆಗೆ ಹೋಗಿ ನಿಮ್ಮ ತಾಯಿ ಕಾಲ್ಗೋ ಅಥವಾ ನಿಮ್ಮ ಅಕ್ಕ ತಂಗಿರ ಕಾಲ್ಗೋ ಬೀಳಿ. ಇನ್ ಮುಂದೆ ಯಾವುದೇ ಹೆಣ್ಮಕ್ಳು ಕೆಟ್ಟ ದೃಷ್ಟಿಲಿ ನೋಡಲ್ಲ ಅಂತ ಅವ್ರಿಗೆ ಮಾತು ಕೊಡಿ. ಎಂತ ಮಾತುಗಳು ಹೇಳ್ಬಿಟ್ಟಮ್ಮ, ನಿನ್ನ ಮಾತು ಕೇಳಿ ನನಗೂ ನಿನ್ನಂತ ತಂಗಿ ಇರಬಾರ್ದಾಗಿತ್ತ ಅಂತ ಅನಿಸ್ತಾ ಇದೆ. ಅಯ್ಯೋ ಅನ್ಸದೇನು ಸರ್, ನಮ್ಮ ರಂಗುನ ತಂಗಿ ಅಂದ್ಕೊಳ್ಳಿ, ಆದರೆ ಇದು ಪಾತ್ರ ಅಲ್ಲ ಜೀವನ. ನಿನ್ನ ಮನಸ್ಸಲ್ಲಿ ಇಷ್ಟು ನೋವಿಟ್ಕೊಂಡು ಹೇಗೆ ನಗ್ನಗ್ತ ಜೀವನ ಮಾಡ್ತಿದ್ಯಾ? ಅವಳ ಅಮ್ಮ ಹೇಳ್ಕೊಟ್ ಪಾಠ ನಮ್ಮ, ಅವಳು ಇದನ್ನೆಲ್ಲ ಅನುಭವಿಸೇ ಬಂದವಳು. ಇದು ನಮ್ಮ ಒಬ್ಬರ ಕಥೆ ಅಲ್ಲ, ಕಲೆಯನ್ನು ನಂಬಿಕೊಂಡು ತುಂಬಾ ಜನರ ಕಥೆನೇ ಇದು. ಹೇಗಾದರೂ ಹೊಟ್ಟೆಪಾಡು ನಡಿಬೇಕಲ್ಲ. ಆಯ್ತು ಇದೆಲ್ಲ ಆಗೋಯ್ತಲ್ಲ, ನೀನು ನಾಟಕ ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಎಂತ, ಜಮಾಯಿಸಿ ಬಿಡುವ ಎಂತ ಹೇಳ್ತಾರೆ ರಂಗು? ಇಂಥವೆಲ್ಲ ಎಷ್ಟು ನೋಡಿಲ್ಲ, ಜಮಾಯಿಸ್ಬಿಡೋಣ ಅಪ್ಪ. ಹಾ ಹಾ ಬಾರೋ, ಬಾಳೆ ಸಾಗಿ ನೋಡ್ಸು. ರಾಮ ಜಯತು ಶ್ರೀರಾಮ ಸುನಾಮ, ರಾಮ ಜಯತು ಶ್ರೀರಾಮ ಸುನಾಮ. ಶ್ರೀರಾಮ್ ಶ್ರೀರಾಮ್. ಅಂಕಲ್ ಶ್ರೀ, ನೀವು ರಾಮನ್ ಭಕ್ತರಾ? ಅಮ್ಮ ಗಿರಿಜಾ, ಈ ಜಗತ್ನಲ್ಲಿ ರಾಮನ ಪರಮ ಭಕ್ತ ಯಾರು ಗೊತ್ತಾ? ಯಾರಿಗೆ ತಾನೇ ಗೊತ್ತಿಲ್ಲ ಅಂಕಲ್, ರಾಮನ ಪರಮ ಭಕ್ತ ನಮ್ಮ ಹನುಮಂತ. ಅವರಷ್ಟೇ ಅಲ್ಲ, ಲಕ್ಷ್ಮಣ. ಅವರಷ್ಟೇ ಅಲ್ಲ, ಸೀತಾಮಾತೆ. ಅವರಷ್ಟೇ ಅಲ್ಲ, ವಿಭೀಷಣ, ಜಟಾಯು, ಸುಗ್ರೀವ, ನಳ, ನೀಲ. ಅವರಷ್ಟೇ ಅಲ್ಲ. ಗಿರಿಜಾ, ನನ್ನ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಮ್ಮ. ರಾಮನಾಮವನ್ನ ಅತಿಯಾಗಿ ಜಪಿಸುವ ಭಕ್ತ ಯಾರು? ಇದೇ ನನ್ನ ಪ್ರಶ್ನೆ. ಏನ್ ಅಂಕಲ್ ನೀವು, ನಾನು ಎಲ್ಲರ ಹೆಸರು ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಅವರಷ್ಟೇ ಅಲ್ಲ ಅವರಷ್ಟೇ ಅಲ್ಲ ಅಂತ ಹೇಳ್ತಾನೆ ಇದ್ದೀರಾ. ಇನ್ ಯಾರಿದ್ದಾರೆ? ರಾಮನನ್ನು ಯಾರು ದ್ವೇಷಿಸ್ತಾರೋ ಅವರು ಅವನ ಭಕ್ತರೇ ಅಲ್ವಾ? ಅಂಕಲ್ ನಾನು ಈ ಮಾತನ್ನ ಒಪ್ಪಲ್ಲ, ನೀವು ವಾಪಸ್ ತಗೊಳ್ಳಿ. ರಾಮ ಅಂದ್ರೇನೆ ಹಾಗೆ, ರಾಮ ಹಾಗಂತೆ, ರಾಮ ಹೀಗಂತೆ, ರಾಮ ಮರೆಯಲ್ಲಿ ನಿಂತು ವಾಲಿನ ಕೊನ್ನಂತೆ, ಹೆಂಡತಿ ಮೇಲೆ ಯಾರದೋ ಮಾತು ಕೇಳಿ ಅನುಮಾನ ಪಟ್ಟನಂತೆ, ಹೆಂಡತಿನ ಕಾಡಿ ಕಳಿಸಿದಂತೆ, ಅವನ್ ದೇವರೇ ಅಲ್ಲ ಅವನ್ ಇಲ್ವೇ ಇಲ್ಲ ಅಂತ ಕ್ಷಣಕ್ಕೊಂದು ದಿನಕ್ಕೊಂದು ಮಾತುಗಳನ್ನ ಆಡ್ತಾ ಸದಾ ರಾಮನಾಮ ಜಪಿಸುವ ಅವರು ಸಹಿತ ಅವನ ಭಕ್ತರೇ ಅಲ್ವಾ? ನಾನು ಈ ತರ ಯೋಚನೆ ಮಾಡ್ಲಿಲ್ಲ ಅಂಕಲ್, ನೀವ್ ಇದಕ್ಕೆ ಬೇರೆ ಆಯಾಮನೆ ಕೊಟ್ರಿ. ಸರಿ, ರಾಮಕೋಟೆ ಯಾಕೆ ಬರೀತಿದ್ದೀರಾ? ಯಾಕಂದ್ರೆ ನಾನು ಬರೀತಿರ್ತೀನಿ ಅದಕ್ಕೆ ಕೇಳಿದೆ. ನಾನು ಪ್ರತಿ ತಿಂಗಳು ರಾಮಕೋಟಿ ಬರೆದು ದೇವಸ್ಥಾನ ಕೊಡ್ತಾ ಇದ್ದೆ. ಈ ಸಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತಲ್ಲ, ಈಗ ಅಲ್ಲಿಗೆ ಕಳಿಸೋಣ ಅಂತ ಬರಿತಾ ಇದ್ದೀನಿ. ಆ ರಾಮ ಕರುಣಿಸಿದ್ರೆ, ಅವನ ಚಿತ್ತ ಇದ್ರೆ, ಅವನ್ ಕರೆಸ್ಕೊಂಡ್ರೆ ಈ ಸಲ ನಾನು ಹೋಗಿ ಶ್ರೀರಾಮನ ದರ್ಶನ ಮಾಡ್ಕೊಂಡು ಬರ್ತೀನಮ್ಮ. ಖಂಡಿತ ಆ ರಾಮ ನಿಮ್ಮನ್ನ ಅಯೋಧ್ಯೆ ಕರೆಸ್ಕೋತಾನೆ. ಅಷ್ಟಾದರೂ ಸಾಕಮ್ಮ, ಆದರೆ ಆ ಶ್ರೀರಾಮನ ಕೃಪೆಯಿಂದ ನಮ್ಮ ಅಪ್ಪನ ಕೊನೆಯ ಆಸೆ ಅಂತೆ
ಬೆಂಗಳೂರಿನಲ್ಲಿ ರಾಮಾಯಣ ನಾಟಕ ಸುಸಜ್ಜಿತವಾಗಿ ಆದ್ರೆ ಸಾಕಮ್ಮ. ಖಂಡಿತ ಆಗತ್ತೆ ಅಂಕಲ್, ಏನು ಯೋಚನೆ ಮಾಡಬೇಡಿ. ನಮ್ಮ ಮನೆಯವ್ರು ಹೋಗಿದ್ದಾರಲ್ಲ, ಅವರೆಲ್ಲ ವ್ಯವಸ್ಥೆ ಮಾಡಿಕೊಂಡೇ ಬರ್ತಾರೆ. ರಾಮ ಇದ್ದಾನೆ ಅಂದ್ಮೇಲೆ ಅವನೇ ನಮ್ಮನ್ನ ಕಾಯ್ತಾನೆ ಅಲ್ವಾ? ಗಿರಿ ಗಿರಿ, ಇವ್ರು ಬಂದ್ರು ಅನ್ಸತ್ತೆ, ನಾನು ಹೋಗಿ ನೋಡ್ತೀನಿ. ಜೈ ಶ್ರೀರಾಮ್. ಶ್ರೀರಾಮ. ಹೇ ವಾಜಿನಲ್ಲಿರುವ ಹೂವುಗಳೇ, ಗಡಿಯಾರದ ಮುಳ್ಳುಗಳೇ, ಬೆಳಕು ಚೆಲ್ಲುತ್ತಿರುವ ಬಲ್ಬುಗಳೇ, ತಿರುಗದೆ ನಿಂತಿರುವ ಫ್ಯಾನುಗಳೇ, ಹೇಳಿ, ನನ್ನ ಪ್ರಾಣಕಾಂತಿಯನ್ನು ಕಂಡಿರ? ನನ್ನ ಮಡಿದಿ ಗಿರಿಜಾಳನ್ನು ಕಂಡಿರ? ಏಕೆ ಏಕೆ ಯಾರೂ ಉತ್ತರಿಸುತ್ತಿಲ್ಲವಲ್ಲ, ಏಕೆ? ನಾನು ನನ್ನ ದೇವಿಯನ್ನು ಮಾತ್ರ ಹೊಗಳುತ್ತಿದ್ದೇನೆ, ನಿಮ್ಮ ಕೆಲಸವನ್ನು ಹೊಗಳುತ್ತಿಲ್ಲ ಎಂಬ ಮತ್ಸರವೇ? ಅಥವಾ 24 ಗಂಟೆಗಳ ಕಾಲ ನನ್ನ ಗಿರಿಜಾ ಮಾತನಾಡುತ್ತಲೇ ಇರುತ್ತಾಳೆ, ನಮಗೆ ಮಾತನಾಡಲು ಬಾಯೇ ಇಲ್ಲ ಎಂಬ ಕೊರಗೆ? ಹೇಳಿ ಹೇಳಿ ಹೇಳಿ. ಸಲ್ಲದು ಪ್ರಾಣಕಾಂತ, ಸಲ್ಲದು. ಈ ಮಾತು ಅವರಾರಿಗೂ ಸಲ್ಲದು. ಏಕೆಂದರೆ ನಿಮ್ಮ ಬರುವಿಕೆಗಾಗಿಯೇ ಮುಂಗಾರು ಮಳೆಯ ಪೂಜಾಗಾನ ಮುಂಗಾರು ಮಳೆಗಾಗಿಯೇ ಕಾಯುತ್ತಿರುವ ಭೂಮಿಯಂತೆ, ಶಶಿಕಿರಣಗಳನ್ನೇ ಮೈದುಂಬಿಕೊಳ್ಳಲು ಹಪಹಪಿಸುತ್ತಿರುವ ನೈದಿಲೆಯಂತೆ ನಿಮಗಾಗಿಯೇ ಕಾಯುತ್ತಿದ್ದೆ ಪ್ರಾಣಕಾಂತ. ಓ ಹಾಗೇನು ದೇವಿ, ನಿನ್ನ ಕಾಯುವಿಕೆಗೆ ಕಾರಣ? ಸಬ್ಬಸಿಗೆ ಸೊಪ್ಪನ್ನು ತಂದು ಬಸ್ಸಾರನ್ನು ಮಾಡಿದ್ದೇನೆ, ಅದನ್ನು ತಾವು ಸ್ವೀಕರಿಸಬೇಕು. ನಿಮ್ಮ ನಾಲಗೆಯ ರುಚಿ ಮುಗ್ಗುಗಳು ಅತ್ಯುತ್ಸಾಹದಿ ಶೃಂಗಾರ ತಾಂಡವವಾಡುವುದನ್ನು ನೋಡಿ ನಾನು ಪಾವನಳಾಗಬೇಕು ಪ್ರಭು. ಕೇವಲ ಸಬ್ಬಸಿಗೆ ಸಾರಿಗೆ ಇಷ್ಟೊಂದು ಬಿಲ್ಡಪ್ ಏಕೆ ಬಾಲೆ ಪ್ರಾಣಕಾಂತಿ? ಪ್ರಭು, ಮಧ್ಯಮ ವರ್ಗದ ಜನ ಬಸ್ಸಾರು ಉಪ್ಸಾರು ಮತ್ತು ಒಬ್ಬಟ್ಟು ಸಾರುಗಳನ್ನು ಮಾಡುವುದೇ 4 ದಿನಗಳವರೆಗೆ ಅದನ್ನು ಕುದಿಸಿ ಇಡಬಹುದು ಎಂಬ ಕಾರಣಕ್ಕಾಗಿ. ಈ ಮೂಲಕ ತರಕಾರಿ ದಿನಸಿ ಸಾಮಗ್ರಿಗಳನ್ನು ಕಡಿತಗೊಳಿಸಬಹುದು ಎಂಬ ಉಪಾಯ. ಇದನ್ನು ಎಲ್ಲರೂ ಹೇಳುವುದಿಲ್ಲ ಪ್ರಭು, ನಾನು ನಿಮಗೆ ಹೇಳುತ್ತಿದ್ದೇನೆ ಅಷ್ಟೇ. ದೇವಿ, ಈ ಲೇಡೀಸ್ಗಳು ಏನೂ ಹೇಳದಿದ್ದರೂ ಅವರು ಮಾಡುವ ಈ ಪರಿಯ ಟ್ರಿಕ್ಸ್ಗಳ ಬಗ್ಗೆ ಗಂಡಸರಿಗೆ ಮೊದಲೇ ಗೊತ್ತಿರುತ್ತದೆ. ಇರಲಿ, ಆದರೆ ಈಗ ವಿಷಯ ಅದಲ್ಲ. ನಮ್ಮ ಮಹದೇವಯ್ಯನವರ ಕೋರಿಕೆಯ ಮೇರೆಗೆ ನಾಟಕಕ್ಕೆ ರಂಗಮಂದಿರವನ್ನು ಹುಡುಕಲು ಹೋಗಿದ್ದೆವು. ನಮ್ಮ ಅದೃಷ್ಟ, ಕಲ್ಯಾಣ ಮಂಟಪದ ಮಾಲೀಕರೇ ಒಬ್ಬರು ಸಿಕ್ಕಿದ್ದರು. ಅವರು, ನಮಗೂ ರಂಗಭೂಮಿಯ ಮೇಲೆ ಅಪಾರವಾದ ಗೌರವವಿದೆ, ಕಲ್ಯಾಣ ಮಂಟಪವನ್ನು ನಿಮಗೆ ಉಚಿತವಾಗಿಯೇ ನೀಡುತ್ತೇವೆ ಎಂದು ಮಾತು ಕೊಟ್ಟಿದ್ದಾರೆ. ಆಹಾ ಆಹಾ, ಎಂಥ ಹೃದಯ ಸ್ಪರ್ಶಿ ಸುದ್ದಿ ಇದು! ನಿಮ್ಮ ಮಾತುಗಳನ್ನು ಕೇಳಿ ಕರ್ಣಾನಂದವಾಯಿತು. ಹೇಗಿದ್ದರೂ ಪ್ರಾಕ್ಟೀಸ್ ಅನ್ನು ಭಯಾನಕವಾಗಿ ಮಾಡಿದ್ದೇವೆ, ಇನ್ನೇನಿದ್ದರೂ ಶೋ ಕೊಡುವುದೊಂದೇ ಬಾಕಿ ಅಲ್ಲವೇ ಪ್ರಭು? ಹೌದು ದೇವಿ, ಹೌದು. ಆದರೆ ಮಹದೇವಯ್ಯನವರು ನಾಟಕಕ್ಕೆ ಬರುವುದಿಲ್ಲವಂತೆ. ನಾನು ರಾಮನ ಧ್ಯಾನದಲ್ಲಿ ನಿರತರಾಗಿರುತ್ತೇನೆ, ನೀವು ನಾಟಕವನ್ನು ಮುಗಿಸಿಕೊಂಡು ಬನ್ನಿ ಎಂದು ಆದೇಶಿಸಿದ್ದಾರೆ. ಹಾಗಾಗಿ ಎಲ್ಲಾ ಭಾರವನ್ನು ದೇವರ ಮೇಲೆ ಹಾಕಿ ಕಲಾ ಸೇವೆ ಮಾಡಿ ತಾಯಿ ಶಾರದೆಯ ಕೃಪೆಗೆ ಪಾತ್ರರಾಗೋಣ. ಹಾಗಿದ್ದರೆ ಇಂದು ಸಂಜೆಯೇ ಶೋ ಅಲ್ಲವೇ ಪ್ರಭು? ಬರೀ ಶೋ ಅಲ್ಲ ದೇವಿ, ಯಶಸ್ವಿ ಶೋ. ಯಶಸ್ವಿ ನಾಟಕವನ್ನಾಗಿಸುವ ಜವಾಬ್ದಾರಿ ಪ್ರಯತ್ನ ನಮ್ಮದು, ಫಲ ಸಾಕ್ಷಾತ್ ಶ್ರೀರಾಮನದು. ಪ್ರಭು ಶ್ರೀರಾಮಚಂದ್ರ, ಈ ಜಗತ್ತಿನಲ್ಲಿ ಕೋಟಿ ಕೋಟಿ ಜನರಿದ್ದರೂ ಮರ್ಯಾದ ಪುರುಷೋತ್ತಮನೆಂದು ಕರೆಯುವುದು ನಿನ್ನೊಬ್ಬನನ್ನೇ. ನೀನು ನಡೆದುಕೊಂಡ ರೀತಿ, ಬದುಕಿನ ದಾರಿ, ನಿನ್ನ ನಡೆಯಿಂದಲೇ ಜಗತ್ತಿಗೆ ಹೇಳಿಕೊಟ್ಟ ಪಾಠ ನಮ್ಮ ಬದುಕಿಗೆ ಇಂದಿಗೂ ಸ್ಫೂರ್ತಿ ತಂದೆ. ನಿನ್ನ ಹಾಗೆ ನಾವು ಬದುಕಬೇಕು ಅಂದುಕೊಳ್ಳೋದಕ್ಕೂ ಒಂದು ಅರ್ಹತೆ ಬರಬೇಕು ರಾಮಪ್ಪ. ನಾನು ನೀನು ಹಾಕಿಕೊಟ್ಟ ಮಾರ್ಗದಲ್ಲೇ ಬದುಕ್ತಾ ಇದ್ದೀನಿ. ನನ್ನ ಬಗ್ಗೆ ನಾನೇನೂ ಕೇಳೋದಿಲ್ಲ, ಆದರೆ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಬೇಕು ರಾಮಚಂದ್ರ. ಅದಾಗಬೇಕು ಅಂದರೆ ಇವತ್ತು ನಾಟಕ ಚೆನ್ನಾಗಾಗಬೇಕು, ಕಲಾವಿದರ ನಟನೆಗೆ ಪ್ರೇಕ್ಷಕ ಮಹಾಪ್ರಭುಗಳು ಮೆಚ್ಚಿ ಕರತಾಡನ ಮಾಡಬೇಕು. ನಮ್ಮ ನಾಟಕ ಯಶಸ್ವಿ ಪ್ರದರ್ಶನವಾಯಿತು ಅಂದರೆ ಅಷ್ಟು ಸಾಕು ಭಗವಂತ, ಅಷ್ಟು ಸಾಕು. ಬೆಳಗಿನವರೆಗೂ ನಾನು ಇಲ್ಲೇ ಕೂತು ನಿನ್ನ ನಾಮಸ್ಮರಣೆ ಮಾಡ್ತೀನಿ. ಜೈ ಶ್ರೀರಾಮ. ಶ್ರೀರಾಮ ಜಯ ರಾಮ.
ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ. ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ. ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ. ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ. ಶ್ರೀರಾಮ ಜಗದಾನಾಯಕ, ಶ್ರೀರಾಮ ಜಯ ರಾಮ, 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 ಶ್ರೀರಾಮ ಜಯ ರಾಮ. ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ. ಮಹಾದೇವ, ಶ್ರೀರಾಮಚಂದ್ರ ಪ್ರಭು, ಪ್ರಭು ಜೀವವನ್ನು ಬಿಗಿಹಿಡಿದು ಕುತೂಹಲೋತ್ಸಾಹದಲ್ಲಿ ಮಹತ್ವಾಕಾಂಕ್ಷೆಯಿಂದ ನಿರೀಕ್ಷಿಸುತ್ತಿದ್ದ ಕ್ಷಣ ಆಗಮಿಸಿ ಅರಳಿ ಅನಾವರಣಗೊಂಡಿದೆ. ನಿನ್ನಂತಹ ಕೋಟ್ಯಾನು ಕೋಟಿ ಭಕ್ತರಿಗೆ ಇಂದು ಮಹತ್ತರವಾದ ದಿನ. ರಾಮಚಂದ್ರ ಪ್ರಭು, ಅಹಲ್ಯ ಶಾಪ ಶಮನನೆ, ಆದಿಪುರುಷನೆ, ಅನಂತಗುಣನೆ, ಧನುರ್ಧಾರಿಯೇ, ಸತ್ಯವಾಚಿಯೇ, ಮರ್ಯಾದ ಪುರುಷೋತ್ತಮನೇ ರಾಮಚಂದ್ರ. ತಾಯಿ ವೈದೇಹಿ, ಜಾನಕಿ ನಂದಿನಿ, ಭೂಮಿಜ ಮೈಥಿಲಿ, ಜಗಜ್ಜನನಿ ಸೀತಾಮಾತೆ, ಈ ಪಾಮರನನ್ನು ನೋಡಲು ಲಕ್ಷ್ಮಣ ಹನುಮಂತ ಸಮೇತ ಇಲ್ಲಿಗೆ ಆಗಮಿಸಿದ್ರ ತಂದೆ? ಮಹಾದೇವ, ನಾನೆಲ್ಲಿಗೂ ಬರಲಾರೆ, ಏಕೆಂದರೆ ನಾನು ಎಲ್ಲಿಗೂ ಹೋಗುವುದಿಲ್ಲ. ಪ್ರಭು ಎಲ್ಲಿರುವರೋ ಅದೇ ನನ್ನ ಜಾಗ. ಅಣ್ಣ ಅತ್ತಿಗೆ ಇರುವ ಜಾಗವೇ ನನ್ನ ಲೋಕ. ಶ್ರೀರಾಮಷ್ಟೇ ಅಲ್ಲ, ಆ ನಾಮ ಇರುವ ಕಡೆಯೇ ಈ ರಾಮ ಸೇವಕನ ಬಿಡಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೇಳಿಸಿಕೊಂಡೆಯ ಮಹಾದೇವ? ನ್ಯಾಯ ನೀತಿ ಸತ್ಯ ಧರ್ಮಗಳಿರುವ ಜಾಗದಲ್ಲಿ ನಾನು, ನಾನಿರುವ ಕಡೆ ನನ್ನ ಕುಟುಂಬ. ನಿನ್ನ ಕಾರ್ಯನಿಷ್ಠೆ, ಕಲಾ ಸೇವೆ, ಅಚಲವಾದ ಗುರಿ, ಪ್ರಾಮಾಣಿಕ ಕನಸು ನಮಗೆ ತೃಪ್ತಿ ತಂದಿದೆ. ಹಾಗಾಗಿ ನಿನ್ನ ಕನಸನ್ನು ನನಸಾಗಿಸಿ ನಿನಗೆ ತೃಪ್ತಿ ತಂದಿದ್ದೇವೆ. ನಿನಗಾಗಿ ಕಾಯುವ ಭಕ್ತರಿಗೆ ಸೋಲೇ ಇಲ್ಲ ತಂದೆ. ನಿನ್ನ ದರ್ಶನಕ್ಕೆ ಕಾದ ಶಬರಿಯ ಪರಮ ಭಕ್ತಿಯ ಮುಂದೆ ತಾಳ್ಮೆಯೂ ಸೋಲಪ್ಪಿಕೊಳ್ಳುವಂತೆ ಮಾಡಿದೀಯಾ ಅಂದರೆ ನಿನಗಿಂತ ಇನ್ಯಾರು ತಂದೆ? ಜಗತ್ತಿನಲ್ಲಿ ಎಲ್ಲರಿಗಿಂತ ಉತ್ತಮ ನೀನೆ. ಆದರೆ ಒಂದು ಕ್ಷಣವಾದರೂ ಮೀರಲಿಲ್ಲ ಸಂಯಮ, ಅದಕ್ಕೆ ನೀನು ಮರ್ಯಾದಾ ಪುರುಷೋತ್ತಮ. ತಂದೆ, ನನ್ನ ನಂಬಿಕೆ ಹುಸಿಯಾಗಲಿಲ್ಲ, ಹುಸಿಯಾಗಲಿಲ್ಲ. ಸತ್ಯ ಜಗತ್ತನ್ನು ನಿಯಂತ್ರಿಸುತ್ತದೆ, ಧರ್ಮ ಆ ಸತ್ಯದಲ್ಲಿ ಅಡಗಿದೆ. ಸುಳ್ಳು ತಾತ್ಕಾಲಿಕವಾಗಿ ಗೆದ್ದಂತೆ ಕಂಡರೂ ಕೊನೆಗೆ ಜಯ ಸತ್ಯಕ್ಕೆ.
ಮನಸ್ಸು ಮಮಕಾರಕ್ಕೆ ಮರುಳಾಗಿ ಗೆದ್ದವರು ಶ್ರೀರಾಮ. ಅಂದ ಅಧಿಕಾರಕ್ಕೆ ಮರುಳಾಗಿ ಸೋತವರು ರಾವಣ. ಶಾಶ್ವತ ಎನ್ನುವುದು ನಿಷ್ಕಲ್ಮಶ ಮನಸ್ಸೊಂದೆ. ಮಹಾದೇವ, ದುರ್ಬಲರಿಗೆ ಮಾತ್ರವೇ ವಿಧಿ, ಬಲಿಷ್ಠರಿಗೆ ಆತ್ಮವಿಶ್ವಾಸವೇ ನಿಧಿ. ರಾಮನಾಮದಿಂದ ಸಮುದ್ರವನ್ನು ದಾಟಬಲ್ಲೆ ಎಂಬ ನಂಬಿಕೆಯಿಂದ ಜಗತ್ತಿನಲ್ಲಿ ಏನನ್ನಾದರೂ ದಾಟಬಹುದು. ಇದಕ್ಕೆ ಪ್ರೇರಣೆಯೇ ರಾಮ.